ಎಲ್ಲರೂ ಕೂಡ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ನಾಳೆ ರಜಾ ಅಂದ್ಬಿಟ್ಟು ಭಾಳ ಜನ ಆರಾಮಾಗಿದ್ದೀರಾ. ಬಟ್ ರಜಾ ಆದ ತಕ್ಷಣ ದೀಪಾವಳಿ ಮತ್ತೆ ಎಕ್ಸಾಮನ್ನು ಬರೀಲಿಕ್ಕೆ ಹೋಗಲೇಬೇಕು. ಸ್ವಲ್ಪನಾದರೂ ಓಕೆ ತಲೆಯಲ್ಲಿ ಅದಿರಲಿ, ಎಫರ್ಟು ಕೂಡ ಇರಲಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವೊಬ್ಬರ ಹೆಸರುಗಳನ್ನು ತಗಬೇಕು ಅಂತ ಇದ್ದೀನಿ. ಅಂದರೆ ಬಿಕಾಸ್ ದಿಸ್ ಪೇಪರ್ ಕ್ವಶನ್ ಪೇಪರ್ ಐ ಡಿಡ್ ನಾಟ್ ಸರ್ಚ್ ಇಟ್, ದೇ ಓನ್ಲಿ ಸೆಂಡ್ ಟು ಮೈ ಮೇಲ್ ಐ ಡಿ. ಒಂದು ಮೇಲ್ ಐ ಡಿ ನಿಮಗೆಲ್ಲ ಪೋಸ್ಟರ್ ಮಾಡಿ ಪೋಸ್ಟ್ ಹಾಕಿದ್ನಲ್ವ, ಆ ಮೇಲ್ ಐ ಡಿ ಕಳಿಸಿ ನಿಮ್ಮ ಎಕ್ಸಾಮ್ ಆದ ತಕ್ಷಣ ಅಂತ. ಅಂಥ ಮಕ್ಕಳು ಕೆಲವರು ಇದ್ದಾರೆ. ಓಕೆ ದಿಸ್ ಫೆಲೋ ಈಸ್ ಫ್ರಮ್ ದಾವಣಗೆರೆ. ಫೆಲೋ ಅಂದ ತಕ್ಷಣ ಬೈದೆ ಅನ್ಕೋಬೇಡಿ, ಓಕೆ ಪ್ರೀತಿಯಿಂದ ಕರೆಯುವಂಥದ್ದು. ಹೀ ಈಸ್ ಫ್ರಮ್ ದಾವಣಗೆರೆ, ಹೀ ಈಸ್ ಮೈ ಓಲ್ಡ್ ಸ್ಟೂಡೆಂಟ್. ಓಕೆ ಶಾನವಾಜ್ ಅಂತ ಒಳ್ಳೆ ಬಾಕ್ಸರ್ ಅವ, ದೇವ್ರು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಓದ್ತಾನೆ, ಒಳ್ಳೆ ಹುಡುಗ. ಓಕೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತಲೇ ಅವರು ಕೂಡ ಈ ಸ್ಟ್ಯಾಟಿಸ್ಟಿಕ್ಸ್ ಪೇಪರನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಶಾನವಾಜ್ ಅವರಿಗೆ, ಮೊಹಮ್ಮದ್ ಶಾನವಾಜ್. ಅವರು ಒಳ್ಳೆ ಬಾಕ್ಸರು ದಾವಣಗೆರೆಯಲ್ಲಿ. ಓಕೆ ನ್ಯಾಷನಲ್ ಮಟ್ಟದಲ್ಲಿ ಹೋಗ್ತಿದ್ದಾರೆ. ನಮ್ಮ ಆಶೀರ್ವಾದ ಅವ್ರ ಜೊತೆಗಿರಲಿ, ನಿಮ್ಮ ಕೂಡ ಇರಲಿ ಅಂತ ಹೇಳ್ತಾ. ಈ ಸ್ಟ್ಯಾಟಿಸ್ಟಿಕ್ಸ್ ಪೇಪರು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಭಾಳ ಹೆಲ್ಪ್ ಆಗುತ್ತೆ. ಫಸ್ಟ್ ಮೇನ್ ಕ್ವಶನ್ನು ನೋಡೋದಾದರೆ 10 questions ಇದೆ, 10 marks. ಓಕೆ ಸೆಕೆಂಡ್ ಮೇನ್ ಕ್ವಶನ್ ಕೂಡ 10 questionsನ್ನು ಅಟೆಂಡ್ ಮಾಡಬೇಕಾಗಿದೆ, 20 marks. ಇದೇ ರೀತಿಯಾಗಿ ಥರ್ಡ್ ಮೇನ್ ಕ್ವಶನನ್ನು ನೋಡೋದಾದರೆ ಎನಿ 8 ಅಂತ ಇದೆ, 5 each question ಕ್ಯಾರೀಸ್ 5 marks, 40 marks. ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ಓದೋದ್ರಿಂದ ನಿಮಗೂ ಉಪಯೋಗ ಇಲ್ಲ, ನಮಗೂ ಇಲ್ಲ. ಯಾರ್ಯಾರು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ದಾರೋ ಅವರೆಲ್ಲ ಓದ್ಕೊಂತಾರೆ, ಬರೀತಾರೆ. ನಿಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟು, ನೀವು ತಗೊಂಡಿಲ್ಲ ಅಂದರೂ ಚಿಂತೆ ಇಲ್ಲ ಸರ್, ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ಇನ್ನೊಂದು ಒಂದು ಸಂತೋಷದ ಸುದ್ದಿ ನಿಮಗೆಲ್ಲ ತಿಳಿಸಲೇಬೇಕು, ನಿಮಗೂ ಕೂಡ ಗೊತ್ತಿದೆ ಆಲ್ರೆಡಿ. ನಮ್ಮ ಈ ಯೂಟ್ಯೂಬ್ ಚಾನಲು ಇವತ್ತು 10,000 ಸಬ್ಸ್ಕ್ರೈಬರನ್ನು ದಾಟಿದೆ, ಗಡಿಯನ್ನು ಮುಟ್ಟಿದೆ. ಇವೆಲ್ಲ ಕಾರಣಕರ್ತರು ಎಲ್ಲ ನೀವೇ ಸರ್. ನಾನು ಎಷ್ಟು ನಿಮಗೆ ಏನಂತೀರ ಧನ್ಯವಾದಗಳು ಹೇಳಿದರು ಸಾಲದು. ದೇವರು ಎಲ್ಲರಿಗೂ ನಿಮಗೆ ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಲಿ ಅಂತಲೇ ನಾನು ಬಯಸ್ತಾ ಇದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ. ಹಾಗೂ ನನ್ನ ಪರ್ಸನಲ್ಲಾಗಿಯೂ ಕೂಡ ನಿಮ್ಮ ದೇವರು ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊತಾ ಇದ್ದೇನೆ, ಬೇಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಂದೆ ಇದೇ ರೀತಿಯಾಗಿ ತಾವುಗಳು ಎಲ್ಲ ಸಹಕರಿಸಬೇಕು, ಈ ಯೂಟ್ಯೂಬ್ ಚಾನಲನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಬೆಳೆಸಬೇಕು. ಎಲ್ಲ ನಿಮ್ಮ ಕೈಯಲ್ಲೇ ಇರುವಂಥದ್ದು, ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಸೋಷಲ್ ಮೀಡ್ಯಾದಲ್ಲಿ, ನಿಮ್ಮ ಫೇಸ್ಬುಕ್ಕಲ್ಲಾಗಲಿ ಅಥವಾ ಬಿಕಾಸ್ ಐ ವಾಂಟ್ ಯೂಸ್ ಫೇಸ್ಬುಕ್, ಟ್ವಿಟರ್, ನಿಮ್ಮ ಯಾವುದು ಲಿಂಕ್ಡ್ಇನ್, ಇನ್ನೊಂದು ಯಾವುದ್ರಿ ಅದು ಇನ್ನೊಂದು ಇನ್ಸ್ಟಾಗ್ರಾಮು, ಇದೆಲ್ಲ ಯೂಸ್ ಮಾಡಲ್ಲ ನಾನು. ಹಾಗಾಗಿ ನೀವೆಲ್ಲ ನೋಡಿರ್ಬೋದು ಎಲ್ಲೂ ಕೂಡ ನನ್ನ ಯೂಟ್ಯೂಬ್ ಇದರಲ್ಲಿ ಎಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಆಗಲಿ ಅದರಲ್ಲಿ ಫಾಲೋ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಇಲ್ಲ. ಬಿಕಾಸ್ ರೀಸನ್ ಈಸ್ ಐ ಡೋಂಟ್ ಹ್ಯಾವ್ ಎನಿ. ಓಕೆ ಭಾಳ ದೂರ ಇರಬೇಕು ಅಂತ ಇದ್ದಿದ್ದು. ಇದೊಂದು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ಮಕ್ಕಳೇ, ಇಷ್ಟು ನಿಮ್ಮ ಪೇಷನ್ಸನ್ನು ಕೊಟ್ಟು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಹಾಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ. ಗಾಡ್ ಬ್ಲೆಸ್ ಯು ಆಲ್. ತಂದೆ ತಾಯಿಯ ಆಶೀರ್ವಾದನ ಪಡೆದು ಸಂತೋಷವಾಗಿ ತಂದೆ ತಾಯಿ ಜೊತೆ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.